ಕೆಲಸ ಮಾಡ್ತಾ ಇದನ್ನ ಮಾಡಿರೋದು, ಪ್ರೊಡಕ್ಷನ್ ಮಾಡಿರೋದು ಯಾಕೆ ಅನ್ನೋದು ಒಂದು ಚಟ ಅಂತಾನೆ ಹೇಳ್ಬೋದು. ಅಂದ್ರೆ ನನ್ಗೆ ಒಂದು ಎವರೇಜ್ ಗೆ ಸೆಟ್ಲ್ ಆಗೋ ಒಂದು ಗುಣ ಇಲ್ಲ. ಒಂದೇನೋ ವಿಶೇಷತೆ ಮಾಡೋದು, ಬಿಕಾಸ್ ಒಂದೇ ಒಂದು ಜೀವನ ಅನ್ನೋದು ನಮ್ಮಲ್ಲಿ ನಮಗೆ ಸಿಗಲ್ಲ. ಆ ಕಾಲಾವಕಾಶ ಅನ್ನೋದಲ್ಲಿ ಏನಾದ್ರು ಒಂದು ವಿಶೇಷ ಮಾಡ್ಬೇಕನ್ನೋದು. ಕೆಳ ಮಧ್ಯಮ ವರ್ಗದ ಕುಟುಂಬ, ಹಳ್ಳಿ ಕಡೆಯಿಂದ ಬಂದು ಕೂಡ ಸಿನಿಮಾದಲ್ಲಿ ಬರಬಹುದಾ ಅನ್ನೋದು ಒಂದು ಯೋಚನೆ ನನಗೆ ಕಾಲೇಜ್ ಟೈಮಲ್ಲಿ. ಬಟ್ ನನಗೆ ಹೀರೋ ಅನ್ನೋ ಒಂದು ಹೀರೋ ಆಗಬೇಕು ಅಥವಾ ಏನೋ ಒಂದು ಆಗ್ಬೇಕು ಅನ್ನೋದು ಒಂದು ತಲೆಯಲ್ಲಿರಲಿಲ್ಲ. ಬಟ್ ಆ ಆ ಕೆಲಸ ಏನಿದೆ ಖುಷಿ ಕೊಡ್ತಾ ಇತ್ತು ಆ ಸ್ಟೇಜ್ ಮೇಲೆ ಆ ನಟನೆ. ಅದು ಅದೇ ನನ್ನನ್ನ ಇಲ್ಲಿಗೆ ಕರ್ಕೊಂಡ್ಬಂದಿತ್ತು. ಒಂದು ನಾನೇನ್ ಅನ್ಕೊಂಡ್ಬಿಟ್ಟಿದ್ದೇನೆ, ಮಧ್ಯಮ ವರ್ಗದಲ್ಲಿ ಹುಟ್ಟಲೇಬಾರದು, ಹುಟ್ಟಿದ್ರೆ ಕನಸು ಕಾಣಬಾರದು. ಈ ಕಷ್ಟಗಳು ಹುಟ್ಟಿದಾಗಿಂದನೂ ಮುಗಿಯದೇ ಇಲ್ಲ ನಮ್ದು. ಸಕ್ಸಸ್ ಹಿಂದೆ ಬಹಳ ಒಂದು ತ್ಯಾಗಗಳಿದ್ದಾವೆ, ಬಹಳ ಒಂದು ಕಷ್ಟ ಇದೆ. ಅದನ್ನ ಅನುಭವಿಸಿ ಅವರು ಇವಾಗ ಗೆದ್ದಿದ್ದಾರೆ ಅಂತ ಅದೇ ಒಂದು ರೀಸನ್. ವಿಚಿತ್ರ, ನಮ್ಮ ಮನೆಯಲ್ಲಿ ಗೊತ್ತಿರ್ಲಿಲ್ಲ ಸಿನಿಮಾ ಮಾಡೋದು. ಸಿನಿಮಾ ಮುಗಿಸ ಆದ್ಮೇಲೆ ಅವರಿಗೆ ಗೊತ್ತಾಗಿದ್ದು ಒಂದು ಸಿನಿಮಾ ಮಾಡಿದ್ದಾನೆ ಅಂತ. ಬಟ್ ಅವರಿಗೆ ನಟನಾ ತರಬೇತಿ ಪಡಿತಾ ಇದ್ದು ಗೊತ್ತಿತ್ತು, ಬೆಂಗಳೂರಲ್ಲಿ ಮಾಡ್ಲಿಂಗ್ ಮಾಡ್ತಾ ಇದ್ದು ಗೊತ್ತಿತ್ತು. ಅವ್ರನ್ನ ಸಂಹಾರ ಮಾಡೋಕೆ ಅಂತಾನೆ ಹುಟ್ಟಿರೋ ರಕ್ತಾಕ್ಷ. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ನನ್ನ ನೋಡುಗರಿಗೆ ದಸರಾ ಹಬ್ಬದ ಶುಭಾಶಯಗಳು. ಹಬ್ಬದ ಸಂದರ್ಭದಲ್ಲಿ ಒಂದು ಜೀವನಕ್ಕೆ ಮಾದರಿಯಾದ, ಆದರ್ಶಪ್ರಾಯವಾದ, ಅದರಲ್ಲೂ ಸಿನಿಮಾಕ್ಕೆ ಮುಖ ಮಾಡುವ ಯುವಕರ ದಂಡೆ ದಾಂಗುಡಿ ಇಡ್ತಾ ಇರುವಂಥ ಈ ಹೊತ್ತಲ್ಲಿ ಸಿನಿಮಾಕ್ಕೆ ಬಂದರೆ ಹೇಗೆ ಬರಬೇಕು, ತನ್ನ ಜೀವನದ ಜವಾಬ್ದಾರಿಗಳನ್ನೆಲ್ಲ ತೀರಿಸಿ ತಂದೆ ತಾಯಿ ಕುಟುಂಬ ತನ್ನ ಮೇಲೆ ಇಟ್ಟಂಥ ನಂಬಿಕೆಯನ್ನು ಉಳಿಸಿಕೊಂಡು ತಾನು ದುಡಿಯುವ ಮೂಲಕ ತನ್ನ ದುಡಿಮೆಯಿಂದ ತಂದೆ ತಾಯಿಗಳ ಅಪೇಕ್ಷೆ ಮತ್ತು ಅರಿಕೆಯನ್ನು ಒಂದು ಹಂತಕ್ಕೆ ಈಡೇರಿಸಿ ತನ್ನ ಹವ್ಯಾಸವನ್ನು ಅತ್ಯಂತ ಜತನದಿಂದ ಕಾಪಾಡಿಕೊಳ್ಳುವುದು ಹೇಗೆ, ಆ ದಾರಿ ಯಾವುದು, ಆ ಮಾರ್ಗ ಯಾವುದು, ಅದರ ರೀತಿ ನೀತಿಗಳೇನು ಅನ್ನುವುದಕ್ಕೆ ಇವತ್ತು ನಾನು ಪರಿಚಯಿಸ್ತಾ ಇರುವಂಥ ಹುಡುಗ ಖಂಡಿತವಾಗಿಯೂ ಯುವ ಸಮುದಾಯಕ್ಕೆ ಒಂದು ಮಾದರಿ, ತೋರು ಬೆರಳು. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತಂದರೆ, ಎಷ್ಟೋ ಜನ ಸಿನಿಮಾದ ಕನಸಿಗಾಗಿ ಅಂಡಲಿತ ಇರುವುದನ್ನು ನಾನು ನೋಡಿದ್ದೇನೆ. ಇರುವ ಕೆಲಸವನ್ನು ಬಿಟ್ಟು ತನ್ನ ಜವಾಬ್ದಾರಿಗೆ ಬೆನ್ನು ಹಾಕಿ ಕೈಯಲ್ಲಿ ಕಾಸಿಲ್ಲದೆ ಗಾಂಧಿನಗರ ಮತ್ತು ಇತರೆ ಪ್ರದೇಶಗಳಲ್ಲಿ ಸಿನಿಮಾದ ಹುಚ್ಚಿನಿಂದ ಹುಚ್ಚರಾಗಿ ತಿರುಗಾಡುವಂಥ ಹುಡುಗರನ್ನು, ಹುಡುಗಿಯರನ್ನು ಅಥವಾ ಬೇರೆ ಬೇರೆ ಯುವ ಸಮುದಾಯದ ಕನಸುಗಾರರನ್ನು ನಾನು ಕಂಡಿದ್ದೇನೆ. ಯಾಕಾದರೂ ಇಷ್ಟು ಕಷ್ಟಪಡ್ತಾರೆ, ಯಾಕೆ ತನ್ನ ಸುಮಾರ್ಗವನ್ನು, ಸುಸೂತ್ರವಾಗಿರುವ ಜೀವನದ ಮಾರ್ಗವನ್ನು ಬಿಟ್ಟು ಕನಸಿನ ಗುಂಟ ಈ ರೀತಿಯ ಪರದಾಟವನ್ನು ಯಾಕೆ ಮಾಡ್ತಾರೆ ಅನ್ನುವಂಥ ದಿಕ್ಕಿನಲ್ಲಿ ಬಹಳಷ್ಟು ನೋವು, ನುರಿ, ಖೇದ ನನ್ನಂಥವನಿಗಾಗಿದೆ. ಬಹಳಷ್ಟು ಜನರಿಗೆ ನನ್ನ ಬುದ್ಧಿಯನ್ನು ಹೇಳಿದ್ದೇನೆ. ಮೊದಲು ನಿಮ್ಮ ನೆಲೆಯನ್ನು ಗಟ್ಟಿಗೊಳಿಸಿಕೊಳ್ಳಿ, ನಿಮ್ಮ ಜವಾಬ್ದಾರಿಯನ್ನು ತೀರಿಸಿ, ಹೆತ್ತವರ ಅಪೇಕ್ಷೆಗೆ ಹೋಗೊಟ್ಟು ಅಲ್ಲಿ ಒಂದಿಷ್ಟು ಹೆಜ್ಜೆಗಳನ್ನು ಗಟ್ಟಿಯಾಗಿಟ್ಟು ಆಮೇಲೆ ನಿಮ್ಮ ಕನಸಿಗೆ ಬನ್ನಿ. ಕೇಳುವುದಿಲ್ಲ, ಯಾಕೆಂತಂದ್ರೆ ಆ ವಯಸ್ಸೆ ಅಂಥದ್ದು. ಆದರೆ ಈ ಮುದುಗಲ್ಲಿನ ರಾಯಚೂರು ಜಿಲ್ಲೆಯ ಈ ರೋಹಿತ್ ಅನ್ನುವಂಥ ಹುಡುಗ ತನ್ನ ಜೀವನದ ಎಲ್ಲ ಜವಾಬ್ದಾರಿಗಳನ್ನು ತೀರಿಸಿ ತಾನೇ ಸ್ವಂತ ದುಡಿದು ಅಪ್ಪ ಅಮ್ಮನಿಗೆ ಮನೆ ಮನಕಾಲು ಎಲ್ಲವನ್ನ ಮಾಡಿಕೊಟ್ಟು ಕೊನೆಗೆ ತನ್ನ ಬಾಲ್ಯದ ಕನಸು ನಟನೆ, ನಿರ್ದೇಶನ, ನಿರ್ಮಾಣ, ಸಿನಿಮಾ ಅದನ್ನು ಶಕ್ತವಾಗಿ ಪೂರೈಸಿದಂಥ ಈ ರೋಹಿತ್ ಅನ್ನುವಂಥ ಹುಡುಗ
ರಕ್ತಾಕ್ಷ ಅನ್ನುವಂಥ ಸಿನಿಮಾವನ್ನು ಮಾಡಿ ಎಲ್ಲ ವಿಭಾಗದಲ್ಲೂ ಏಕಮುಖಿಯಾಗಿ ಗೆದ್ದು ಉತ್ತರ ಕರ್ನಾಟಕದಲ್ಲಿ ಅದನ್ನು ಭರ್ಜರಿಯಾಗಿ ಪ್ರಚಾರವನ್ನು ಮಾಡಿ ಸಿನಿಮಾವನ್ನು ಗೆಲ್ಲಿಸಿ ತೋರಿಸಿದಂಥ ಹುಡುಗ. ಆದರೆ ರಾಜಧಾನಿಯಲ್ಲಿ ರಕ್ತಾಕ್ಷ ರೋಹಿತ್ ಗೆಲ್ಲಿಕ್ಕಾಗಲಿಲ್ಲ. ಇಲ್ಲಿಯ ಥಿಯೇಟರ್ ಮಾಫಿಯಾ ಮತ್ತು ಇಲ್ಲಿಯ ಈ ಬಿಡುಗಡೆಯ ಒಂದು ವಿಚಿತ್ರವಾದಂಥ ಏನು ಗೊಂದಲಕಾರಿಯಾದಂಥ ಒಂದು ಚಿತ್ರ ಇದೆ. ಅಲ್ಲಿ ರಕ್ತಾಕ್ಷ ಒಂದು ಒಳ್ಳೆಯ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಆಗಿಯೂ ಕೂಡ ಅಲ್ಲಿ ಗೆಲ್ಲಿಕ್ಕಾಗಲಿಲ್ಲ. ಆದರೆ ನನಗೆ ರಕ್ತಾಕ್ಷ ಸಿನಿಮಾ ಒಂದು ಸಂಕೇತ. ರಕ್ತಾಕ್ಷ ಸಿನಿಮಾ ಅವರ ಪ್ರಥಮ ಒಂದು ಚಿತ್ರವಾಗಿಯೂ ಕೂಡ ಅದು ಅತ್ಯಂತ ಒಳ್ಳೆಯ ಚಿತ್ರ ಅನ್ನೋದನ್ನು ನಾನು ಘಂಟಾಘೋಷವಾಗಿ ಹೇಳಬಲ್ಲೆ. ಅದಕ್ಕಿಂತ ಮುಖ್ಯವಾದದ್ದು ನನಗೆ ರೋಹಿತ್ನ ಬದುಕು, ರೋಹಿತ್ನ ಭಾವ, ರೋಹಿತ್ನ ನಡೆ, ರೋಹಿತ್ನ ಒಟ್ಟು ಸಿನಿಮಾಕ್ಕೆ ಬಂದಂಥ ತರೀಕ ಇದೆಯಲ್ಲ, ಅದು ಬಹಳ ಬಹಳ ಮುಖ್ಯ ಆಯಿತು ನನಗೆ. ರೋಹಿತ್ ಹೇಳ್ತಾನೆ, ಇರುವುದೊಂದೇ ಜೀವನ, ಹಾಗಾಗಿ ಇಲ್ಲಿ ಏನೇನೆಲ್ಲ ಕನಸಿದೆಯೋ ಅದನ್ನೆಲ್ಲ ಈಡೇರಿಸಿಕೊಳ್ಳಬೇಕು. ಆದರೆ ಮಧ್ಯಮ ಮತ್ತು ಕೆಳಮಧ್ಯಮ ವರ್ಗದ ಯಾವುದೇ ಹುಟ್ಟಿದಂಥ ವ್ಯಕ್ತಿಗಳು ಕನಸನ್ನು ಕಾಣಬಾರದು. ಕನಸು ಕಂಡರೂ ಕೂಡ ಅದನ್ನು ಈಡೇರಿಸಿಕೊಳ್ಳುವ ದಿಕ್ಕಿನಲ್ಲಿ ದಿಢೀರಂಥ ಹೆಜ್ಜೆ ಇಡಬಾರದು, ಅಪಘಾತ ಆಗತ್ತೆ, ಬದುಕು ಕೆಟ್ಟು ಹೋಗುತ್ತೆ. ಆದ್ದರಿಂದ ನಾವು ಬಹಳ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕು, ಕನಸು ಕಾಣಲೇಬೇಕು, ಕನಸನ್ನು ದೊಡ್ಡದಾಗಿ ಕಾಣಬೇಕು. ಆದರೆ ಆ ಕನಸಿನ ಒಂದು ನನಸಿಗಾಗಿ ನಾವು ಸಮಯಕ್ಕೆ ಕಾಯಬೇಕಾಗತ್ತೆ. ಇವತ್ತಿಗೂ ರೋಹಿತ್ ಒಬ್ಬ ಹೀರೋ ಆದರೂ ಕೂಡ ಕೆಲಸವನ್ನು ಬಿಟ್ಟಿಲ್ಲ. ಬೆನ್ನಿಗೆ ಬಂದ ಸಹೋದರಿಯನ್ನು ಯಾವ ಜವಾಬ್ದಾರಿಯುತವಾಗಿ ನಿರ್ವಹಣೆ ಮಾಡಬೇಕೋ ಅದನ್ನು ಮರೆತಿಲ್ಲ. ಹೆತ್ತವರಿಗಾಗಿ ಏನೇನು ಮಾಡಬೇಕೋ ಅದನ್ನೆಲ್ಲವನ್ನೂ ಮಾಡಿಯೂ ಕೂಡ ಇನ್ನೂ ಅವರ ಬಗ್ಗೆ ಮತ್ತಿಷ್ಟು ಕಾಳಜಿಯನ್ನು ವಹಿಸ್ತಾನೆ ಸಿನಿಮಾದ ಕನಸನ್ನು ಈಡೇರಿಸಿಕೊಂಡಂಥ ಹುಡುಗ. ನನಗೆ ಬಹಳ ಖುಷಿ ಕೊಟ್ಟಂಥ ಸಂದರ್ಶನ, ಬಹಳ ಇಷ್ಟವಾದ ಹುಡುಗ. ಈ ರೀತಿಯೇ ನೀವು ನಿಮ್ಮ ಕನಸಿನ ಗುಂಟ, ಕನಸಿನ ಬೆನ್ನನ್ನು ಏರಿ ಹೊರಟರೆ ಆ ಕನಸು ಬೇರೆ ಯಾರಿಗೂ ನಿಮ್ಮನ್ನು ಅವಲಂಬಿಸಿದವರಿಗೆ ಅದು ತೊಂದರೆಯೂ ಆಗುವುದಿಲ್ಲ ಮತ್ತು ಕಷ್ಟವನ್ನು ಕೊಡಲಾರದು ಅನ್ನೋ ನಮ್ಮ ನಂಬಿಕೆ. ರೋಹಿತ್ನ ಸಂದರ್ಶನ ಯುವ ತಲೆಮಾರಿಗೆ ಅಕ್ಷರಶಃ ಅದು ಒಂದು ಪಠ್ಯ ಮಾದರಿ. ಬನ್ನಿ ಕೇಳೋಣ. ರೋಹಿತ್ ನಮಸ್ತೆ. ನಮಸ್ಕಾರ ಸರ್. ನನಗೆ ನಿಮ್ಮ ಸಿನಿಮಾವನ್ನು ನೋಡಿದೆ ನಾನು, ರಕ್ತಾಕ್ಷ ಮೊದಲ ಸಿನಿಮಾ ನಿಮ್ಮದು. ಹೌದು. ಸಿನಿಮಾದಲ್ಲಿ ಕಲಾವಿದನಾಗಬೇಕು ಅಂತಲೇ ನೀವು ಉತ್ತರ ಕರ್ನಾಟಕದಿಂದ ಬೆಂಗಳೂರಿಗೆ ಬಂದ್ರಿ, ಕೆಲಸ ಮಾಡಿಕೊಂಡು ಈ ಸಿನಿಮಾವನ್ನು ಮಾಡುವ ಸಾಹಸ ಮಾಡಿದಿರಿ. ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ತನ್ನ ಒಳಗಿನ ಸೋಲಿನಿಂದಲೂ ಥಿಯೇಟ್ರಿಗೆ ಜನ ಬರೋದಕ್ಕೆ ಅದು ಆಕರ್ಷಣೆ ಮಾಡ್ತಾ ಇಲ್ಲ. ಕೆಲವು ಸರಿ ಜನ ನಂಬಿ ಬರ್ತಾರೆ. ಈಗ ಉದಾಹರಣೆಗೆ ಕೃಷ್ಣಂ ಪ್ರಣಯ ಸಖಿ ಮತ್ತು ಭೀಮಾ ಎರಡು ಸಿನಿಮಾ ಥಿಯೇಟ್ರಿಗೆ ಮತ್ತೆ ಜನರನ್ನು ಮುಖ ಮಾಡುವಾಗಿ ಮಾಡಿದೆ. ಅದರ ನಂತರ ಕೆಲವು ಬಿಡುಗಡೆ ಆದ ಸಿನಿಮಾ ಚೆನ್ನಾಗಿರಬಹುದು, ಈಗ ಒಳ್ಳೊಳ್ಳೆ ಸಿನಿಮಾ ಬರ್ತಾ ಇದೆ, ಪ್ರಚಾರ ನೋಡಿದಾಗ ಒಳಗೋದಾಗ ಆ ಸಿನಿಮಾ ಅತ್ಯಂತ ಕೆಟ್ಟದಾಗಿರುವ ಮೂಲಕ ಏನಾಗ್ತಾ ಇದೆ, ಜನರ ವಿಶ್ವಾಸವನ್ನು ಕಾದು ತುಂಡು ಮಾಡ್ತಾ ಇದೆ. ಈ ಸಂಕ್ರಮಣ ಸ್ಥಿತಿಯಲ್ಲಿ ರಕ್ತಾಕ್ಷ ಈಗಾಗಲೇ ಉತ್ತರ ಕರ್ನಾಟಕದಲ್ಲಿ ಬಿಡುಗಡೆಯಾಗಿ ಅದು ಹೆಚ್ಚು ಜನರನ್ನು ಆಕರ್ಷಿಸಿದೆ ಮತ್ತು ಜನಪ್ರಿಯತೆಯನ್ನು ಗಳಿಸಿದೆ. ನೀವು ಆ ಸಿನಿಮಾಕ್ಕಾಗಿ ಮಾಡಿದಂಥ ಪ್ರಚಾರದ ವೈಖರಿಯನ್ನು ನಾನು ನೋಡಿದಾಗ ಆಶ್ಚರ್ಯ ಆಯ್ತು ನನಗೆ. ಒಬ್ಬ ಹೊಸ ಹುಡುಗ ಇಷ್ಟರ ಮಟ್ಟಿಗೆ ಜನರನ್ನು ಪುಲ್ ಮಾಡಬಲ್ಲನೇ ಅನ್ನುವಂಥದ್ದನ್ನು ನನಗೆ ಆಶ್ಚರ್ಯ ಆಯಿತು. ಮೊದಲಾಗಿ ನಾಯಕನಾಗಿ ನಟನೆ ಮಾಡಿದಿರಿ, ಮತ್ತೆ ಪ್ರೊಡಕ್ಷನ್ ಅನ್ನು ಮಾಡಿದಿರಿ, ಆಮೇಲೆ ಒಳ್ಳೆ ಸಿನಿಮಾ, ಫೋಟೋಗ್ರಫಿ ಚೆನ್ನಾಗಿದೆ, ಬಿಜಿಎಂ ಚೆನ್ನಾಗಿದೆ, ಆಕ್ಷನ್ ಚೆನ್ನಾಗಿದೆ,
ಆಮೇಲೆ ಸಬ್ಜೆಕ್ಟು, ಇವತ್ತಿನ ಕಾಂಟೆಂಪ್ರರಿ ಜಗತ್ತಿನಲ್ಲಿ ಒಂದು ಮಹಾನಗರದಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ಮೇಲೆ ಫೋಕಸ್ ಮಾಡಿದ್ದೀನಿ. ಆ ನೈಟ್ ಶೂಟಿಂಗು ಇತ್ಯಾದಿ ಎಲ್ಲವೂ ಚೆನ್ನಾಗಿದೆ. ಮತ್ತೆ ಒಂದಕ್ಕೊಂದು ಲಿಂಕ್ ಇದೆ ಆ ಸೀನಿಗೆ. ಒಂದು ಹೊಸಬ್ರ ತಂಡ ಮಾಡಿದ ಸಿನಿಮಾ ಅಂತ ಆ ಥರ ಇಲ್ಲ. ಆದ್ರಿಂದಲೇ ನಿಮ್ಮನ್ನು ಕರೆದೆ ನಾನು, ಮಾತಾಡೋಣ. ಯಾಕೆ ಸಿನಿಮಾ ಬೆಂಗಳೂರಿನಂಥಲ್ಲಿ ಅಥವಾ ಸಾಮೂಹಿಕವಾಗಿ ಅದು ಗೆಲ್ಲಿಲ್ಲ, ಅಥವಾ ಗೆಲ್ಲಬೇಕಾದ ರೀತಿಯಲ್ಲಿ ಗೆಲ್ಲಿಲ್ಲ? ಇವತ್ತಿನ ಯುವಕರನ್ನು ಅದು ಸೆಳೆಯಬೇಕಾಗಿತ್ತಲ್ಲ, ಯಾಕೆಂದರೆ ಕ್ರೈಮ್ ಥ್ರಿಲ್ಲರ್ ಒಂದು ಜಾನರಲ್ಲಿದೆ. ಆದರೆ ಅದೊಂದು ಸೋಷಿಯಲ್ ಇವಿಲ್ನ ಮೇಲೆ ಆ ಸಿನಿಮಾ ನಿಂತಿದೆ. ಮತ್ತು ನಿಮ್ಮ ಅಭಿನಯ ಕೂಡ ನೀವು ಹೊಸಬ್ರು ಅಂತ ಅನಿಸ್ತಾ ಇಲ್ಲ. ನಿಮ್ಮ ಇಡೀ ಬಾಡಿ ಸ್ಟ್ರಕ್ಚರ್ ಇರ್ಬೋದು, ಅಥವಾ ನೀವು ಕ್ಯಾಮ್ರಾ ಫೇಸ್ ಮಾಡಿದ ರೀತಿ ಇರ್ಬೋದು, ಅಥವಾ ಪಾತ್ರವನ್ನು ಇಡಿಯದಾಗಿ ಕಟ್ಟಿಕೊಂಡು ಹೋದಂಥ ರೀತಿ ಇರ್ಬೋದು, ಇಷ್ಟೆಲ್ಲ ಆದದ್ರಿಂದಲೇ ನಿಮ್ಮನ್ನು ಅಭಿನಂದಿಸ್ತಾ ನಿಮ್ಮನ್ನು ಮಾತಾಡ್ಸೋಣ ಅಂತ ಕರೆದೆ ನಾನು. ಹಾಗಾಗಿ ನೀವು ಈ ಸಿನಿಮಾ ಜರ್ನಿಗೆ ಬರುವ ಪೂರ್ವದಲ್ಲಿ ನಿಮ್ಮ ವೈಯಕ್ತಿಕ ಬದುಕಿನ ಸ್ವಲ್ಪ ವಿವರಗಳನ್ನು ಕೊಡಿ. ನೀವು ಎಲ್ಲಿಯವರು, ಸಿನಿಮಾ ಆಸಕ್ತಿಗುಂಟ ಹೇಗೆ ಬಂದಿರಿ, ಕೆಲಸ ಮಾಡಿಕೊಂಡು ಸಿನಿಮಾವನ್ನು ಯಾಕೆ ಮಾಡ್ತಾ ಇದ್ದೀರಿ, ಮತ್ತು ಆ ಎಕ್ಸ್ಪೀರಿಯನ್ಸ್ ಏನು, ಅದನ್ನು ಹೇಳಿ ಫಸ್ಟ್. ತುಂಬ ಧನ್ಯವಾದಗಳು ಸರ್. ಮೊದಲನೇದಾಗಿ ನಾನು ನಿಮಗೆ ಧನ್ಯವಾದ ಹೇಳಬೇಕು, ಯಾಕಂದರೆ ಒಬ್ಬ ಹೊಸಬನಿಗೆ ನಿಮ್ಮ ಒಂದು ಅಮೂಲ್ಯ ಸಮಯ ಕೊಡ್ತಿದ್ದೀರಿ ಈ ಒಂದು ಬ್ಯುಸಿ ಶೆಡ್ಯೂಲಲ್ಲಿ. ಅದಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೇನೆ. ಬಹಳ ನರ್ವಸ್ನೆಸ್ ಇತ್ತು ಆ್ಯಕ್ಚುಲಿ ಹೇಳಬೇಕಂದ್ರೆ, ನಿಮ್ಮ ಜೊತೆ ಒಂದು ಮಾತುಕತೆ ಆಡಬೇಕು, ಮಾತುಕತೆ ನಡೆಯುತ್ತೆ ಅಂದಾಗ. ಬಟ್ ನೀವು ತುಂಬ ನನ್ನ ಒಂದು ಕಂಫರ್ಟ್ ಮಾಡಿದ್ರಿ, ಸೊ ದಟ್ ನನ್ನ ಒಳಗಿನ ಒಂದು ಅನುಭವವನ್ನು ನಾನು ಈಸಿಯಾಗಿ ಹೊರಚಲ್ಬೋದು. ಸೊ ನನ್ನ ಊರು ಬಂದುಬಿಟ್ಟು ಒಂದು ಮುದ್ಗಲ್ ಅಂತ ಒಂದು ಹಳ್ಳಿ, ಉತ್ತರ ಕರ್ನಾಟಕದ ಒಂದು ರಾಯಚೂರು ಅಂತ ಒಂದು ಜಿಲ್ಲೆಯಲ್ಲಿ ಬರುವಂಥ ಒಂದು ಹಳ್ಳಿ. ಸೊ ಸಿನಿಮಾ ಜರ್ನಿ ಹೇಗೆ ಸ್ಟಾರ್ಟ್ ಆಯ್ತು ಅಂದರೆ, ಶಾಲಾ ದಿನಗಳಲ್ಲಿ ನಾಟಕಗಳಲ್ಲಿ ಭಾಗವಹಿಸ್ತಿದೆ, ಚಿಕ್ಕ ಸಣ್ಣ ಪುಟ್ಟ ನಾಟಕ. ಅದೊಂಥರ ಖುಷಿ ಕೊಡ್ತಾ ಇತ್ತು, ಜನರು ಕ್ಲಾಪ್ ಮಾಡಿದಾಗ, ಜನರು ಹೊಗಳಿದಾಗ, ಅದೇ ಒಂದು ನನಗೆ ಸ್ಫೂರ್ತಿ. ಅಲ್ಲಿಂದ ನನಗನ್ಸಿದ್ದು ಇದೇ ಒಂದು ರಂಗದಲ್ಲಿ ಹೋಗ್ಬೇಕಂತ. ಬಟ್ ನನಗೆ ಹೀರೋ ಅನ್ನೋ ಒಂದು ಹೀರೋ ಆಗಬೇಕು ಅಥವಾ ಏನೋ ಒಂದು ಆಗಬೇಕು ಅನ್ನೋದೊಂದು ತಲೆಯಲ್ಲಿರಲಿಲ್ಲ. ಬಟ್ ಆ ಕೆಲಸ ಏನಿದೆ ಖುಷಿ ಕೊಡ್ತಾ ಇತ್ತು, ಆ ಸ್ಟೇಜ್ ಮೇಲೆ ಆ ನಟನೆ, ಅದೇ ನನ್ನನ್ನು ಇಲ್ಲಿಗೆ ಕರ್ಕೊಂಡ್ಬಂದಿತ್ತು. ಮತ್ತು ನೀವು ಕೇಳಿದ್ರೆ ಈಗ ಕೆಲಸ ಮಾಡ್ತಾ ಇದನ್ನು ಮಾಡಿರೋದು, ಪ್ರೊಡಕ್ಷನ್ ಮಾಡಿರೋದು ಯಾಕೆ ಅನ್ನೋದಂದರೆ, ಒಂದು ಒಂದು ಚಟ ಅಂತಲೇ ಹೇಳ್ಬೋದು. ಅಂದರೆ ನನಗೆ ಒಂದು ಎವರೇಜ್ಗೆ ಸೆಟ್ಲ್ ಆಗೋ ಒಂದು ಗುಣ ಇಲ್ಲ ಯಾವಾಗಲೂ. ಒಂದೇನೋ ವಿಶೇಷತೆ ಮಾಡೋದು, ಬಿಕಾಸ್ ಒಂದೇ ಒಂದು ಜೀವನ ಅನ್ನೋದು ನಮ್ಮಲ್ಲಿ ನಮಗೆ ಸಿಗಲ್ಲ. ಹಾ, ಆ ಕಾಲಾವಕಾಶ ಅನ್ನೋದಲ್ಲಿ ಏನಾದರೂ ಒಂದು ವಿಶೇಷ ಮಾಡ್ಬೇಕನ್ನೋದು. ತಂದೆ ತಾಯಿ ಅವರು ಮೇನ್ಲಿ ವ್ಯವಸಾಯ ಕಡೆ, ಮತ್ತು ನಮ್ಮ ಒಂದು ಹಳ್ಳಿ ಭಾಗದಲ್ಲಿ ಅವರೊಂದು ಚಿಕ್ಕ ಪುಟ್ಟ ಕೆಲಸಗಳು ಮಾಡ್ತಾರೆ. ಒಂದು ಚಿಕ್ಕ ಚಿಕ್ಕ ಕಾಂಟ್ರಾಕ್ಟ್ ಕೆಲಸ ಆಯ್ತು ಅದು. ಈಗ ಸದ್ಯಕ್ಕೆ ಬಹಳ ವ್ಯವಸಾಯದತ್ತ ಬಹಳ ಅವರು ಬರ್ತಿದ್ದಾರೆ, ಯಾಕಂದ್ರೆ ನಮ್ಮ ಮೂಲನೇ ವ್ಯವಸಾಯ. ನನ್ನದು ಒಂದು ರೈತಪ್ಪಿ ಕುಟುಂಬ, ನಾನು ನಮ್ಮ ಅಜ್ಜಿಯವರೆಲ್ಲ ಒಂದು ವ್ಯವಸಾಯದಲ್ಲೇ ತೊಡಗಿಸ್ಕೊಂಡವರು. ಎಷ್ಟು ಜನ ಮಕ್ಕಳು ನಿಮಗೆ? ನಾವು ಇಬ್ಬರೇ ಮಕ್ಕಳು, ನಮ್ಮ ಒಂದು ತಂಗಿಯವರು ಇದ್ದಾರೆ, ಅವರದೊಂದು ಬೇರೆನೆ ಲೈಫ್ ಇದೆ, ನನ್ನದು ಒಂದು ಸಿನಿಮಾ ಜರ್ನಿ. ಇದು ಕೂಡ ಒಂದು ವಿಚಿತ್ರ, ನಮ್ಮ ಮನೆಯಲ್ಲಿ ಗೊತ್ತಿರ್ಲಿಲ್ಲ ಸಿನಿಮಾ ಮಾಡೋದು. ಸಿನಿಮಾ ಮುಗಿಸಾದ್ಮೇಲೆ ಅವರಿಗೆ ಗೊತ್ತಾಗಿದ್ದು ಒಂದು ಸಿನಿಮಾ ಮಾಡಿದ್ದಾನೆ ಅಂತ. ಬಟ್ ಅವರಿಗೆ ನಟನಾ ತರಬೇತಿ ಪಡಿತಾ ಇದ್ದಿದ್ದು ಗೊತ್ತಿತ್ತು, ಬೆಂಗಳೂರಲ್ಲಿ ಮಾಡ್ಲಿಂಗ್ ಮಾಡ್ತಾ ಇದ್ದಿದ್ದು ಗೊತ್ತಿತ್ತು ಅಷ್ಟೇ. ನೀವು ನಟನೆ ಮತ್ತು ಮಾಡ್ಲಿಂಗ್ ಫೀಲ್ಡ್ ಅಲ್ಲಿ ಏನು ಎಲ್ಲಿ ಕಲ್ತ್ರಿ, ಏನ್ ಕತೆ? ಹಾ, ಮಾಡ್ಲಿಂಗ್ ನಾನು ಯಾಕೆ ಬಂದೆ ಅಂತಂದ್ರೆ, ನನಗೆ ನಟನೆಗೆ ಹೋಗೋ ದಾರಿ ಗೊತ್ತಿರಲಿಲ್ಲ. ನಾನೇನು ಪ್ಲಾನ್ ಮಾಡ್ಕೊಂಡಿದ್ದೆ ಅಂದ್ರೆ, ಮಾಡ್ಲಿಂಗ್ ಅಲ್ಲಿ ಒಂದು ಹೆಸರು ಮಾಡಿದೆ ಅಂದ್ರೆ ನಟನೆಗೆ ನನಗೆ ಡೋರ್ ಓಪನ್ ಆಗ್ಬೋದು ಅನ್ನೋದೊಂದು. ಸೊ ಅದೇ ಒಂದು ನಿಟ್ಟಿನಲ್ಲಿ ಬೆಂಗಳೂರಲ್ಲಿ ನಾನು ಕೆಲವೊಂದು ಬ್ರ್ಯಾಂಡ್ಗಳನ್ನ ಒಂದು ಪ್ರತಿನಿಧಿಸಿದೆ. ಅದ್ರ ಜೊತೆಗೆ ನಾನು ತರಬೇತಿಯನ್ನು ಪಡ್ಕೊಂಡೆ, ನಟನಾ ತರಬೇತಿ ಮಿಸ್ಫಿಟ್ಸ್ ಅಂತಂದೇಳಿ ವಿಲ್ಸನ್ ಗಾರ್ಡನ್ ಹತ್ರ. ಸೊ ಅಲ್ಲಿ ನನ್ನ ತರಬೇತಿ ಆಗಿತ್ತು. ಚೆನ್ನಾಗಾಯ್ತು ಅಲ್ಲಿ? ಹಾ, ಅಲ್ಲಿ ಚೆನ್ನಾಗಾಯ್ತು. ಸೊ ಅದೇ ಒಂದು ಅಲ್ಲಿ ಒಂದು ವಿಶೇಷತೆ ಏನಂದ್ರೆ, ಬರೀ ನಟನೆ ಮೇಲೆ ಫೋಕಸ್ ಅಲ್ಲದೆ ಪ್ರೊಡಕ್ಷನ್ ಆಯ್ತು, ಡೈರೆಕ್ಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಕೂಡ ನಾವು ಬಹಳಷ್ಟು ವಿಷಯಗಳನ್ನ ಕಲಿತೀವಿ. ಸೊ ಅದು ಒಂದು ನನಗೆ ತುಂಬಾ ಒಂದು ಜೊತೆ ಆಯ್ತು ಈ ಸಿನಿಮಾದಲ್ಲಿ. ಒಂದು ರೈತಾಪಿ ಕುಟುಂಬದಿಂದ ಮಹಾನಗರಕ್ಕೆ ಬರುವಾಗ ನಿಮ್ಮ ಮನಸ್ಸಿನಲ್ಲಿ ಏನಿತ್ತು? ಮತ್ತೆ ಇಷ್ಟು 7-8 ವರ್ಷ ಆಯ್ತು ನೀವು ಬಂದು, ಇಷ್ಟು ಅವಧಿಯನ್ನು ಯಾಕೆ ತಗೊಂಡ್ರಿ ಸಿನಿಮಾಗೆ ಬರ್ಲಿಕ್ಕೆ? ಸಿನಿಮಾ ಅಂದ್ರೆ ಸರ್, ಈಗ ಸಿನಿಮಾಗೆ ಬರ್ಬೇಕನ್ನೋ ಒಂದು ವಿಚಾರದಿಂದನೇ ನಾನು ಬೆಂಗಳೂರಿಗೆ ಬಂದಿದ್ದು. ಮೊದಲೇದಾಗಿ ನನ್ನ ತಲೆಯಲ್ಲಿ ಇದ್ದುದು, ನನ್ನ ಒಂದು ಕುಟುಂಬಕ್ಕೆ ತೊಂದರೆ ಆಗ್ಬಾರ್ದು. ಯಾಕಂದ್ರೆ ಬಹಳ ಒಂದು ಕತೆಗಳನ್ನ ನಾನು ಕೇಳಿದ್ದೀನಿ, ನನ್ನ ಜೊತೆಯಲ್ಲಿ ಇದ್ದವರು ಅಂತಲ್ಲ, ಬಹಳ ಕಡೆ ನಾನು ಓದಿದ್ದೀನಿ ಕೂಡ ಅದ್ರ ಬಗ್ಗೆ. ಸೊ ಅದಕ್ಕೆ ನಾನು ಮೊದಲ ಕೆಲಸ ಮಾಡಿದ್ದೇನೆಂದ್ರೆ, ಬೆಂಗಳೂರಿಗೆ ಬಂದಾಗ ನಾನು ನನ್ನ ಒಂದು ಕುಟುಂಬದ ಏನು ಸಾಲಗಳಿತ್ತು ಅದನ್ನ ತೀರಿಸೋ ನಿಟ್ಟಿನಲ್ಲಿ ನಾನು ಕೆಲಸ ಮಾಡಿದ್ದು.
ಅದ್ರ ಜೊತೆಗೆ ನನಗೆ ಈ ತರಬೇತಿ ಅನ್ಬೇಕು ಒಬ್ಬ ನಟನಾಗ್ಬೇಕಂತ. ಯಾಕಂದ್ರೆ ನನಗೆ ಗೊತ್ತಿತ್ತು ನನ್ನ ಸಮಯ ಬಂದಾಗ ಅದು ವೇಸ್ಟ್ ಆಗ್ಬಾರ್ದು, ಆ ಅವಕಾಶ ನಾನು ಕಳ್ಕೋಬಾರ್ದು ಅನ್ನೋದು ಒಂದು ಯೋಚನೆ ನನಗಿತ್ತು. ಸೊ ಹಂಗಾಗಿ ಅದಕ್ಕೋಸ್ಕರ ಏನು ತರಬೇತಿ ಬೇಕು ಅದನ್ನ ನಾನು ಕೆಲಸದ ಜೊತೆಗೆ ನಾನು ಪಡ್ಕೊಂಡಿದ್ದೇನೆ. ನಾನು ಇಲ್ಲಿ ಬರೀ ತರಬೇತಿ ಅಂತ ಹೋಗಿಲ್ಲ ಅಥವಾ ಇಲ್ಲ ಸರ್. ನನ್ನ ಇವಾಗ್ಲೂ ಹೆಮ್ಮೆ ಇದೆ. ನಿಮ್ಮ ಜವಾಬ್ದಾರಿಯನ್ನು ಹೇಗೆ ನಿರ್ವಹಿಸಿದ್ರಿ? ಅದು ಯಾಕಂದ್ರೆ ಮನೆಗೆ ಒಬ್ಬ ಗಂಡ ಮಗ ನೀವು, ಹೌದು ಸರ್, ನಿಮ್ ತಂಗಿ ಬೇರೆ ಇದ್ದಾಳೆ. ಹೌದು ಸರ್. ಈ ವಿಷಯ ಒಂದೇನಂದ್ರೆ ನನ್ಗೆ ಯಾವ ಲೆಕ್ಕಕ್ಕೆ ಇದು ನನ್ನ ಮೇಲೆ ಪ್ರೆಷರ್ ಇತ್ತು ಅಂತಂದ್ರೆ, ಒಂದು ನಾನು ಏನ್ ಅನ್ಕೊಂಡ್ಬಿಟ್ಟಿದ್ದೇನೆ, ಮಧ್ಯಮ ವರ್ಗದಲ್ಲಿ ಹುಟ್ಟಲೇಬಾರದು. ಹುಟ್ಟಿದ್ರೆ ಕನ್ಸ್ ಕಾಣಬಾರ್ದು. ಯಾಕಂದ್ರೆ ಎಷ್ಟು ಕಷ್ಟ ಅಂತಂದ್ರೆ ಆ 7-8 ವರ್ಷ ನೀವು ಏನ್ ಕೇಳಿದ್ರೆ ಅದು ಈ ಕಷ್ಟಗಳು ಹುಟ್ಟಿದಾಗಿಂದನೂ ಮುಗಿಯದೇ ಇಲ್ಲ ನಮ್ದು. ಅಂದ್ರೆ ಒಂದಾದ್ಮೇಲೆ ಒಂದು ಏನೋ ಒಂದಿರುತ್ತೆ. ಇನ್ನೊಂದೇನಂದ್ರೆ ಹಿರಿಯ ಮಗ ಅಂದ ತಕ್ಷಣ ಜವಾಬ್ದಾರಿ. ಸೊ ಅದು ಒಂದಿದೆ, ಹಿರಿಯ ಮಗಿನ ಹುಟ್ಟಬಾರ್ದು. ಸೊ ಹಿಂಗಿದ್ದಾಗ ಚೆನ್ನಾಗಿ ಪ್ಲಾನ್ ಮಾಡ್ಬೇಕಾಯ್ತು. ಅಂದ್ರೆ ಥಿಯೇಟರ್ಸ್ ಮಾಡ್ಬೇಕಾಯ್ತು, ಅದ್ರ ಜೊತೆಗೆ ಕೆಲಸದ ಜೊತೆಗೆ ನಾನು ಮಾಡಿದ್ದು. ಕುಟುಂಬನ ಮೊದಲು ನಾನು ಸೇಫ್ ಮಾಡಿ ಅವ್ರಿಗೆ ಯಾವ್ದೇ ತೊಂದರೆ ಆಗದಂಗೆ ಸ್ವಲ್ಪ ಅದನ್ನ ವಿವರಿಸಿ. ಯಾಕೆ ನಾನು ಈ ಮಾತನ್ನ ಹೇಳ್ತೇನೆ ಅಂತಂದ್ರೆ, ನಿಮ್ಮಂತ ಯುವಕರು, ಈಗ ನಾನು ಎಷ್ಟೋ ಜನರು ಉದಾಹರಣೆ ಕೊಡಬಲ್ಲೆ, ನಾನು ಕರೆದು ಮಾತಾಡಿದ್ದೇನೆ, ಸ್ಮಾಲ್ ಫಿಲ್ಮು ಕಿರುಚಿತ್ರ ಎಲ್ಲ ಮಾಡಿದ್ದಾರೆ, ಒಳ್ಳೆ ಟ್ಯಾಲೆಂಟೆಡ್, ಆದ್ರೆ ಇದ್ದ ಕೆಲಸವನ್ನು ಬಿಟ್ಕೊಂಡು ಮದುವೆ ಬೇರೆ ಹಾಕೊಂಡು ಮಕ್ಕಳು ಬೇರೆ ಆಗಿ ಅವರ ಸಂಕಟಗಳೆಲ್ಲ ನೋಡಿದಾಗ ತುಂಬಾ ತುಂಬಾ ನನಗೆ ನೋಯ್ತದ ಅದು. ಯಾಕಂದ್ರೆ ಒಳ್ಳೆ ಹುಡುಗರು, ಆದ್ರೆ ಕನಸಿನಿಗುಂಟ ಪ್ರಯಾಣ, ಆದ್ರೆ ಕನಸಿಗೆ ಕೈಯೂ ಇಲ್ಲ ಕಾಲು ಇಲ್ಲ, ವಾಸ್ತವ ಇಲ್ಲ. ಹಾಗಾಗಿ ಅವರು ತ್ರಿಶಂಕು ಸ್ವರ್ಗದಂತೆ ಒದ್ದಾಡ್ತಾ ಇದ್ದಾರೆ ಈ ಸಿನಿಮಾದ ಕನಸಿಗೆ ಬಿದ್ದು. ಆದ್ರೆ ನೀವು ಆ ದಿಕ್ಕಿನಲ್ಲಿ ತುಂಬಾ ಎಚ್ಚರವನ್ನು ವಹಿಸ್ದಂಗೆ ಕಾಣುತ್ತೇನೆ. ಅದನ್ನು ಸ್ವಲ್ಪ ವಿವರಿಸಿ, ಯಾಕಂದ್ರೆ ನಿಮ್ಮ ಮುಂದೆ ಬರುವ ತಲೆಮಾರಿಗೆ ಅಥವಾ ನಿಮ್ಮಂತ ಯುವಕರಿಗೆ ಇದೊಂದು ಮಾರ್ಗದರ್ಶನ ಆಗಲಿ ಅಂತ. ಸೊ ಹಿಂಗಿದೆ ಸರ್ ಜರ್ನಿದು. ಮೊದಲೆದ್ದು ಸೋಲ್ಬಾರ್ದು ಒಂದು. ಇನ್ನೊಂದು ಏನಂದ್ರೆ ಕನಸು ಕಾಣಕ್ ಸ್ಟಾರ್ಟ್ ಆದಾಗ ಬರೀ ಕನಸು ಕಾಣೋದಲ್ಲ ಸರ್, ಆ ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕಾಗತ್ತೆ ಅನ್ನೋ ಒಂದು ಪರಿಪೂರ್ಣತೆಯಿಂದ ಅದನ್ನ ಪ್ಲಾನ್ ಮಾಡ್ಬೇಕಾಗತ್ತೆ. ಈಗ ನನ್ನ ಒಂದು ಜರ್ನಿ ತಗೊಂಡ್ರೆ ನಂದು ಹೆಂಗಿತ್ತಂದ್ರೆ, ಕೆಲಸ ನನಗೆ ಗೊತ್ತಿತ್ತು, ನನ್ನ ITಯಲ್ಲಿ ಕೆಲಸ ಇದೆ. ಅದ್ರ ಜೊತೆಗೆ ನಾನು ಮಾಡಿದ್ರೆ ನಾನು ಇಂಜಿನಿಯರಿಂಗ್ ಮಾಡಿದ್ರು, ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಶನ್ ಹಾಸ್ಪಿಟಲ್. ಸೊ ಅದಾದ ನಂತರ ನಾನು ಕೆಲಸ ಸಿಕ್ಕಾಗ ನಾನು ಮೊದಲೇ ಏನು ಪ್ಲಾನ್ ಮಾಡಿದ್ರೆ, ಕುಟುಂಬದ ಏನು ಜವಾಬ್ದಾರಿ ಇದೆ ಅದನ್ನ ನಿಭಾಯಿಸ್ಬೇಕು, ಇಷ್ಟು ಸಾಲ ಇದೆ ಅಂತ ಗೊತ್ತಿತ್ತು. ಎಲ್ಲಿ ಮತ್ತೆ ತಂದೆ ತಾಯಿಗೆ ಮನೆಯದ ಬಗ್ಗೆ ಅವ್ರಿಗೊಂದು ಸೇಫ್ ಮಾಡ್ಬೇಕನ್ನೋ ತಂದಿತ್ತು. ಸೊ ಅದೇ ನಿಟ್ಟಿನಲ್ಲಿ ನಾನೇನ್ ಮಾಡಿದ್ರೆ, ಸಿಕ್ಕ ಅವಕಾಶಗಳನ್ನ ಬಿಡ್ಲಿಲ್ಲ. ನಾನು ಜಾಯಿನ್ ಆದ ತಕ್ಷಣನೇ ನಾನು ಟ್ರಾವೆಲ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಕೇಳಿ ಟ್ರಾವೆಲ್ ಮಾಡ್ತಿದ್ದೆ ಕಂಪ್ನಿಯಲ್ಲಿ, ನೀಡ್ ಎಲ್ಲಿ ಯಾರ್ಯಾರಿಗೂ ಹೋಗಕ್ ಇಷ್ಟ ಇಲ್ಲ ಆ ಜಾಗಕ್ಕೆ ಹೋಗ್ತದೆ, ಬಿಕಾಸ್ ಯಾಕಂದ್ರೆ ಅವಕಾಶ ಕೈ ತಪ್ಪಬಾರ್ದು ಅಂತಂದೇಳಿ. ಸೊ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡಿದಾಗ ನನ್ನ ತಲೆಯಲ್ಲಿ ಇದ್ದಿದ್ದು ಒಂದೇ, ತಂದೆ ತಾಯಿನ ಸೇಫ್ ಮಾಡಬೇಕು, ಮನೆಯ ಜವಾಬ್ದಾರಿನ ಮುಗಿಸ್ಕೋಬೇಕು. ಅದ್ರ ಜೊತೆಗೆ ನಾನು ನನ್ನಲ್ಲಿ ಏನು ಪರಿಪೂರ್ಣತೆ ಬೇಕು ಒಂದು ಸ್ಟೇಜ್ ಮೇಲೆ. ನಾನು ಸಿನಿಮಾ ಕನಸು ಕಂಡಾಗ ಸರ್ ನಾನು 48 ವೇಟ್, ನಂದು ಬಾಡಿ ವೇಟ್ ಸ್ಕೆಲೆಟನ್ ಅಂತ ಕರಿಯೋರು ನನಗೆ ಕಾಲೇಜಲ್ಲೂ ಕೂಡ. ಬೆಂಗಳೂರು ಬಂದಾಗ ಹಂಗೆ ಇದ್ದೆ ನಾನು. ಸೊ ಈಗ ಒಂದು ನಟ ಆಗ್ತೀನಿ ಅಂದಾಗ ಆ ಒಂದು ಗಂಭೀರತೆ ಬರಬೇಕು ಅಂದಾಗ ಮೊದಲು ನನ್ನಲ್ಲಿ ನಾನು ಆ ಒಂದು ಚೇಂಜಸ್ ಅನ್ನ ಮಾಡ್ಕೋಬೇಕು ತಯಾರಿ ಮಾಡ್ಕೋ. ಹೌದು. ಸೊ ನಾನೇನ್ ಮಾಡಿದ್ದೇನೆ ಸರ್, ಈಗ ಕೆಲಸ ಜೊತೆಗೆ ಟ್ರಾವೆಲ್ ಮಾಡ್ತಾ ಇದ್ನಲ್ಲ, ಅದೇ ಒಂದು ಬೇರೆ ಬೇರೆ ದೇಶಕ್ಕೆ ನಾನೇನು ಕೆಲಸದ ಮುಖಾಂತರ ಹೋಗ್ತಿದ್ದೆ. ಅಲ್ಲಿ ಒಂದೊಂದು ಕಲೆನ ನಾನು ಕಲ್ತಿದ್ದೇನೆ, ಅಂದ್ರೆ ಮಿಕ್ಸ್ ಮಾರ್ಷಲ್ ಆರ್ಟ್ಸ್ ನಾನು ಅಲ್ಲೇ ಕಲ್ತಿದ್ದು, ಇಂಡೋನೇಷ್ಯಾದಲ್ಲಿ ಜಕಾರ್ತದಲ್ಲಿ ನಾನು ಕಲ್ತಿದ್ದು. ಸೊ ಅದ್ರ ಜೊತೆಗೆ ನನ್ನ ಅಲ್ಲಿ ನನ್ನ ಒಂದು ಬಾಡಿ ಚೇಂಜಸ್ ಆಗಿತ್ತು. ಅಂದ್ರೆ ಅಲ್ಲಿ ಒಬ್ಬ ಸ್ಪೆಷಲ್ ಟ್ರೈನರ್ ಇಟ್ಕೊಂಡ್ಬಿಟ್ಟು ಏನು ಮಾಡಿದ್ರೆ ನಾನು ಚೇಂಜ್ ಆಗ, ಈ ವೇಟ್ ಗೇನ್ ಹೆಂಗ್ ಮಾಡ್ಬೇಕು, ಒಂದು ಸೈಂಟಿಫಿಕ್ ವೇಟ್ ಗೇನ್ ಅಂತಂದೇಳಿ ಕರಿತೀವಿ, ವಿದೌಟ್ ಎನಿ ಸೊ ಅದ್ರ ಜೊತೆಗೆ ನನ್ನ ಪ್ರಯಾಣ ಸ್ಟಾರ್ಟ್ ಆಯ್ತು. ಸೊ ಅಲ್ಲಿ ಆ ನನಗೆ ಗೊತ್ತಿದೆ, ಯಾಕಂದ್ರೆ ಫೈಟ್ಸ್ ಎಲ್ಲ ಬೇಕಾಗತ್ತೆ, ಮಿಕ್ಸ್ ಮಾರ್ಷಲ್ ಆರ್ಟ್ಸ್ ಕಲ್ತ್ರೆ ಒಂದು ಡಿಸಿಪ್ಲಿನ್ ಅನ್ನೋದು ಬರುತ್ತೆ, ಇನ್ನೊಂದು ಏನಂದ್ರೆ ಅದು ಸಿನಿಮಾಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ನಾನು ಕೆಲಸ ಮಾಡ್ತಾ ಇದ್ದಿದ್ದು. ಸೊ ಹಿಂಗೆ ನನ್ನ ಜರ್ನಿನ ತಗೊಂಡ್ರಿ, ನಾನು ಕಡಿಮೆ ಅಂದ್ರೆ ಒಂದು 8 ದೇಶ ಟ್ರಾವೆಲ್. ಸೊ ಈಗ ಅದಾದ ನಂತರ ನಾನು ವೆಸ್ಟ್ ಆಫ್ರಿಕಾದಲ್ಲಿದ್ದಾಗ ಟೋಗೋ ಅಂತ ಒಂದು ದೇಶ, ಅಲ್ಲಿದ್ದಾಗ ನಾನು ಸಿನಿಮಾದ ಬಗ್ಗೆ ಥಿಯೇಟರ್ಸ್ನ ಹೇಗೆ ನಾನು ಮಾಡಬಲ್ಲೆ ಅನ್ನೋದು, ಅಲ್ಲಿ ಅದನ್ನ ನೀವು ಮಿಮಿಕ್ರಿ ಅಂತಾನೆ ಕರೀರಿ ಏನ ಅಂತಾನೆ ಕರೀರಿ, ಆ ಒಂದು ಇದ್ರ ಮುಂದೆ ಮಿರರ್ ಮುಂದಿನ ಆಕ್ಟಿಂಗ್ ಏನಿದೆಯಲ್ಲ ಅದನ್ನ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಸೊ ಹಿಂಗೆ ನಾನು ಒಂದೊಂದು ಪ್ಲೇಸಲ್ಲಿ ಹೋದಾಗ ನಾನು ಸಮಯನ ವ್ಯರ್ಥ ಮಾಡಿಲ್ಲ. ಅದಾದ ನಂತರ ಬೆಂಗಳೂರಿಗೆ ಬಂದು ಆ ಟ್ರಾವೆಲ್ನ ಸ್ಟಾಪ್ ಮಾಡಿ ಈಗ ನಾನು ಥಿಯೇಟರ್ಗೆ ಹೋಗಬಲ್ಲೆ ಅನ್ನೋದು ನಂಬಿಕೆ ಬಂದು ಮಾಡ್ಲಿಂಗ್ ಜೊತೆಗೆ ಥಿಯೇಟರ್ಸ್ನ ಸ್ಟಾರ್ಟ್ ಮಾಡಿದೆ. ಮಾಡ್ಲಿಂಗು ಥಿಯೇಟರ್ಸು ಕೆಲಸ ಮೂರನ್ನ ನಾನು ಜೊತೆಗೆ ತೊಗೊಂಡೋಗಿದ್ದೇನೆ. ಈಸಿ ಅಲ್ಲ ಸರ್, ಕಷ್ಟ ಇದೆ.
ಅದೇ ಒಂದು ಸರ್, ಯಾಕಂದ್ರೆ ಸಿನಿಮಾ ಅನ್ನೋದು ತ್ಯಾಗಗಳನ್ನ ಕೇಳುತ್ತೆ. ಸಿನಿಮಾ ಯಾಕಂದ್ರೆ ಅದಕ್ಕೂ ಶ್ರಮವನ್ನು ಶ್ರಮ ಬೇಕು. ಅದಕ್ಕೆ ಗೊತ್ತಾಗಬೇಕು ನೀವು ಎಷ್ಟು ನೀವು ಕೊಡಬಲ್ಲರಿ, ಅದಕ್ಕೆ ನೀವು ಎಷ್ಟು ಶ್ರಮ ನಿಮ್ಮ ಕಡೆಯಿಂದ ಕೊಡಬಲ್ಲರಿ, ಎಷ್ಟು ಪ್ರೀತಿ ಇದೆ ಅನ್ನೋದನ್ನ ನೀವು ಪ್ರೂವ್ ಮಾಡಬೇಕಾಗತ್ತೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ, ಈಗ ನನ್ನ ಒಂದು ರೂಮ್ಮೇಟ್ಸ್ ಅವ್ರು ಪಾರ್ಟಿ ಮಾಡ್ತಾ ಇದ್ದಾಗ ನಾನು ಜಿಮ್ ಅಲ್ಲಿ ಇರ್ತಾ ಇದ್ದೆ, ಅವ್ರು ಸಂಡೆ ಟ್ರಿಪ್ ಹೋಗ್ತಾ ಇದ್ರು, ಸಾಟರ್ಡೆ ಸಂಡೆ ನಾನು ಥಿಯೇಟರ್ ಕ್ಲಾಸ್ ಅಲ್ಲಿ ಇರ್ತಾ ಇದ್ದೆ, ಹೊರಗಡೆ ಹೋಗ್ತಾ ಇರಲಿಲ್ಲ. ಅವ್ರು ಹೊರಗಡೆ ಹೋಗ್ತಾ ಇದ್ರೆ ನಾನು ಎಲ್ಲೂ ಹೋಗ್ತಾ ಇಲ್ಲ, ಯಾಕಂದ್ರೆ ನನಗೆ ಆ ಪ್ರಿಪರೇಷನ್ ಬೇಕಿತ್ತು. ಆ ಒಂದು ಇದೆಲ್ಲ ತ್ಯಾಗಗಳನ್ನ ಮಾಡ್ಬೇಕಾಗುತ್ತೆ, ಆ ಕಂಫರ್ಟ್ ಝೋನ್ ಇಂದ ಹೊರಗೆ ಬರ್ಬೇಕಾಗುತ್ತೆ. ಅದೇನು ಟೆಂಪ್ರರಿ ಪ್ಲೆಜರ್ಸ್ ಅಂತ ಏನಂತೀವಿ ಅದೆಲ್ಲದನ್ನು ಬಿಟ್ಟು, ನಿಮ್ಮ ವಯಸ್ಸಿಗೆ ತಕ್ಕಾದಂತ ಮಜಾಗಳನ್ನ ಬಿಟ್ಟು ನಾವು ನಮ್ಗೆ ಏನು ಲಾಂಗ್ ಟರ್ಮ್ ಗೋಲ್ ಏನಂತೀವಲ್ಲ ಸರ್, ಅದ್ರ ಬಗ್ಗೆ ಯೋಚನೆ ಮಾಡಿದಾಗ ಡೆಫಿನೆಟ್ಲಿ ಅದೇ ಒಂದು ನನಗೆ ಆ ಒಂದು ಇವಾಗ ಯೋಚನೆ ಮಾಡಿದಾಗ ನನ್ಗನ್ಸುತ್ತೆ ಅದೇ ಒಂದು ತ್ಯಾಗಗಳೇ ನನ್ನ ಕೈ ಹಿಡಿದಿದ್ದು. ಅದೇ ಒಂದು ತ್ಯಾಗಗಳಿಂದನೇ ನಾನು ಒಂದು 100 ಜನಕ್ಕೆ ನನ್ನ ಫೇಸ್ ಗೊತ್ತಿದೆ, ಈಗ ಒಬ್ಬ ನಟನಾಗಿ ಗೊತ್ತಿದೆ ಅಂತಂದ್ರೆ ಅದೇ ಒಂದು ಸ್ಯಾಕ್ರಿಫೈಸ್ ಇಂದ ಅಂತ ನಾನು ಅನ್ಕೊಂತೇನೆ. ಒಬ್ಬ ದೊಡ್ಡ ಮಗನಾಗಿ ನಿಮ್ಮ ಜವಾಬ್ದಾರಿಗಳನ್ನ ಎಲ್ಲ ನಿರ್ವಹಿಸಿದೆ ಸರ್, ಅದೇ ಒಂದು ನನ್ಗೆ ಹೆಮ್ಮೆ ಇದೆ. ಇನ್ನೊಂದೇನಂದ್ರೆ, ಈಗ ಯಾರು ಇಂತ ಅಂದ್ರೆ ಸಿನಿಮಾ ರಂಗಕ್ಕೆ ಬರ್ಬೇಕಂತ ಸ್ಪೆಷಲಿ ಉತ್ತರ ಕರ್ನಾಟಕದಿಂದ ಬಹಳ ಜನ ಸರ್ ಏನು ಹೇಳದೆ ಕೇಳದೇನೆ ಬಂದ್ಬಿಡ್ತಾರೆ, ಬಸ್ ಹತ್ಕೊಂಡು ಬಂದ್ಬಿಡ್ತಾರೆ. ಈಗ ನಿನ್ನೆದ ಒಂದು ಇನ್ಸಿಡೆಂಟ್ ಹೇಳ್ತೀನಿ ನಿಮ್ಗೆ. ಒಂದು ಹುಡುಗ ನನಗೆ ಕಾಲ್ ಮಾಡಿದ ಅಚಾನಕ್ ಆಗಿ, ಅವನಿಗೆ ಊರಿಗೆ ಹೋಗೋಕೆ ದುಡ್ಡಿಲ್ಲ, ಅದಕ್ಕೆ ನನಗೆ ಕಾಲ್ ಮಾಡಿರೋದು. ಅವ್ನು ಯಾರೋ ನಂಬರ್ ಕೊಟ್ಟರು, ಇಲ್ಲ ನಮ್ಮವ್ರು ಇದಾರೆ ಅವರಿಗೆ ಕಾಲ್ ಮಾಡಿ ಅಂತ. ನಾನು ಯಾಕೆ ಬಂದಿಯಪ್ಪ ಅಂತಂದು ಹೇಳಿದ್ರೆ, ಯಾರೋ ಒಬ್ಬ ದೊಡ್ಡ ನಟರನ್ನ ಅವನು ಭೇಟಿಯಾಗ ಬಂದಿದ್ದಾನೆ, ಅವ್ರು ಯಾರೋ ಒಂದು ನಂಬರ್ ಸಿಕ್ಕಿದೆ, ಮಾತಾಡಿದಾರೆ, ಇಲ್ಲ ಬಾ ಭೇಟಿ ಮಾಡಿಸ್ತೀನಿ ಬಾ, ಇವರೇನೋ ಒಂದು ಸಾಂಗ್ ಹಿಂಗೆ ಬರೆದಿದ್ದಾರೆ ಅವ್ರಿಗೋಸ್ಕರ, ಈ ಹೆಸರುಗಳಲ್ಲ ನಾನು ಭೇಟಿ ಮಾಡಿಸ್ತೀನಿ ಬಾ ಅಂತ ಅವ್ರು ಹೇಳಿದ್ದಕ್ಕೆ ಅವ್ನು ಬಂದ್ಬಿಟ್ಟಿದ್ದಾನೆ. ವ್ಯವಸಾಯ ಕುಟುಂಬ, 15 ದಿನ ಆಯ್ತು ಬೆಂಗಳೂರಲ್ಲಿದ್ದಾನೆ, ದುಡ್ಡಿಲ್ಲ. ಅವನಿಗೆ ನನ್ನ ನಂಬರ್ ಅವ್ರ ಊರವ್ರು ಯಾರೋ ಒಬ್ರು ಪರಿಚಯಸ್ತರು ನನ್ನ ನಂಬರ್ ಕೊಡಿಲ್ಲ, ನಮ್ಮ ಹುಡುಗ ಅದನ್ನ ಮಾತಾಡಂದಾಗ ಅವ್ನು ನನಗೆ ಹೇಳ್ದೆ, ಅವನಿಗೆ ಬೈದ್ಬಿಟ್ಟು ಬುದ್ಧಿ ಹೇಳಿ ಅವನಿಗೆ ಇಲ್ಲಿಗೆ ಅಂದರೆ ಅವನು ಬರೆಯೋದು ನಿಲ್ಲಿಸ್ಬೇಡ ಅಂತಲೂ ಹೇಳಿದ್ದೀನಿ. ಅವನಿಗೆ ಬರೀತಿದ್ದಲ್ಲಪ್ಪ ಬರೀ, ನಾನು ಅವ್ನು ಏನಾದರೂ ಒಂದು ಮಾಡೋಣ ಅಂತ ಹೇಳಿ ಅವನಿಗೆ ಟಿಕೆಟ್ಸ್ ಎಲ್ಲ ಅರೇಂಜ್ ಮಾಡಿಸಿದ್ದೀನಿ ಟೀಮನ್ನು. ಸೊ ಈ ಟೈಪ್ದು ಇದ್ದವರಿಗೆ ನಾನು ಏನು ಹೇಳೋದೇನೆಂದರೆ, ಕನಸು ಕಾಣಿ ತಪ್ಪಿಲ್ಲ, ಆದರೆ ಒಂದು ಪರಿಪೂರ್ಣತೆಯಿಂದ ಪ್ಲಾನ್ ಮಾಡ್ಕೋಬೇಕು. ಹೌದು, ಬಟ್ ಇನ್ನೊಂದೇನಂದರೆ ತ್ಯಾಗಗಳು ಬಹಳಷ್ಟು ಮಾಡಬೇಕಾಗುತ್ತೆ, ಅದಕ್ಕೆ ರೆಡಿ ಇರಬೇಕು. ಮತ್ತೆ ಕನಸಿನ ಹಿಂದೆ ಒಂದು ಪರ್ಫೆಕ್ಟ್ ಆದಂತ ಪ್ಲಾನಿಂಗ್ ಇರಬೇಕು, ಸಿದ್ಧತೆ ಇರಬೇಕು. ಹೌದು ಸರ್, ಇಲ್ಲ ಅಂದ್ರೆ ಆಗಲ್ಲ. ಮತ್ತೆ ಇನ್ನೊಂದೇನಂದ್ರೆ, ಅಷ್ಟೆಲ್ಲ ತ್ಯಾಗಗಳನ್ನ ಕೊಟ್ಟು ಗೆಲ್ತೀವಿ ಅನ್ನೋದೊಂದು ವಿಶ್ವಾಸ ಇರಬೇಕು. ವಿಶ್ವಾಸ ಇರಬೇಕು ನಿಮ್ಮ ಮೇಲೆ, ನಿಮಗೆ ಒಂದು ನಾನು ಇದಕ್ಕೆ ಹೊಂದಬಲ್ಲೆ ಅನ್ನೋದೊಂದು ಇರಬೇಕು. ಅಂದ್ರೆ ಈಗ ಇನ್ಸ್ಟಂಟ್ ಗೆಲುವು ಕೂಡ ಎಕ್ಸ್ಪೆಕ್ಟ್ ಮಾಡಬೇಡಿ, ಯಾಕಂದ್ರೆ ಆ ಜರ್ನಿ ಹಂಗಿದೆ. ಈಗ ನೀವು ಬಹಳ ಹೆಸರುಗಳು, ನಮ್ಗೆಲ್ಲ ಸಕ್ಸಸ್ ಸ್ಟೋರಿ ಗೊತ್ತಿದೆ, ಎಲ್ಲರೂ ರಿಷಭ್ನ ತೋರಿಸ್ತಾರೆ, ಅವ್ರು ನೋಡಿ ಇದ್ರ ಅದು ಮಾಡಿ ಸೋತ್ರು, ಇದು ಮಾಡಿ ಸೋತ್ರು, ಹಂಗ್ ಸೋತ್ರು, ಹಿಂಗ್ ಸೋತ್ರು. ಆಮೇಲೆ ಈಗ ಒಂದು ಕಾಂತಾರದಿಂದ ಅವ್ರ ಇಡೀ ಬದುಕು ಸೆಟ್ಲ್ ಆಯ್ತು, ಇಂಟರ್ನ್ಯಾಷನಲ್ ಫಿಗರ್ ಆದ್ರು ಅಂತ. ಬಟ್ ಅದು ಅಷ್ಟು ನಾವು ಹೇಳುವಷ್ಟು ಸುಲಭನೂ ಅಲ್ಲ, ಮತ್ತೆ ಅದು ನಿಮಗೆ ಕಾಣುವ ಚಿತ್ರ ಅದಷ್ಟು ಸುಲಭ ಅಲ್ಲ. ಸಕ್ಸಸ್ ಹಿಂದೆ ಬಹಳ ಒಂದು ತ್ಯಾಗಗಳಿದಾವೆ, ಬಹಳ ಒಂದು ಕಷ್ಟ ಇದೆ, ಅದನ್ನ ಅನುಭವಿಸಿ ಅವರು ಇವಾಗ ಗೆದ್ದಿದ್ದಾರೆ ಅಂದ್ರೆ ಅದೇ ಒಂದು ರೀಸನ್. ಆ ಒಂದು ದೃಢತೆ ಬೇಕು. ಸೊ ಹಂಗಾಗಿ ವೆಲ್ ಪ್ಲಾನ್ ಮಾಡಿದ್ರೆ ಸಾಧ್ಯ ಸರ್, ಮಾಡಬಹುದು ಇಲ್ಲ ಅಂತಲ್ಲ, ಆದ್ರೆ ಅದಕ್ಕೆ ಬೇಕಾಗಿರೋ ತಯಾರಿ ಎಲ್ಲ ಬಹಳಷ್ಟು ತ್ಯಾಗಗಳನ್ನು ಕೇಳಿದ್ರು. ನಿಮಗೆ ಈ ಸಂಸ್ಕಾರ ಎಲ್ಲಿಂದ ಬಂತು? ಈಗ ನೀವು ಸಾಮಾನ್ಯ ನಿಮ್ಮ ಏಜ್ ನಲ್ಲಿ ಕೆಲಸ ಇರ್ತದೆ, ಕೈಯಲ್ಲಿ ದುಡ್ಡು ಇರ್ತದೆ, ಅದನ್ನ ಒಂದು ಸತ್ಕಾರ್ಯಕ್ಕೆ ವಿನಿಯೋಗಿಸೋದು ಬಹಳ ಕಡಿಮೆ. ಅಂದ್ರೆ ನಾನು ಒಂದು 10 ವರ್ಷದಲ್ಲಿ ಹೀಗಾಗಬೇಕು, ನನ್ನ ಕನಸನ್ನ ನಾನು ಮುಟ್ಟಬೇಕು, ಅದ್ರ ಜೊತೆ ಮನೆಯನ್ನು ಸೇಫ್ ಮಾಡಬೇಕು, ನನ್ನ ಸಮಯವನ್ನ ಸಂಪೂರ್ಣ ವಿನಿಯೋಗ ಮಾಡಬೇಕು, ಎಲ್ಲೂ ವೇಸ್ಟ್ ಮಾಡಬಾರ್ದು, ಈ ತರ ನಿಮ್ಮ ಪ್ರಜ್ಞೆ ಇದೆಯಲ್ಲ, ಆ ಪ್ರಜ್ಞೆ ಎಲ್ಲಿಂದ? ಅದು ಏನು ನಿಮ್ಮ ಮನೆಯಿಂದ ಬಂತ, ತಾಯಿಯಿಂದ ಬಂತ, ಅದು ಏನು ಎಲ್ಲಿಂದ? ನನ್ನ ತಂದೆ ತಾಯಿಯಿಂದ ಸರ್. ನಾನು ತಂದೆ ತಾಯಿಯಲ್ಲಿ ನನಗೆ ತಂದೆಯವರು ಜಾಸ್ತಿ ಬಹಳ ಒಂದು ಕ್ಲೋಸ್ ಇದ್ದಾರೆ ನನಗೆ. ಸೊ ಹೆಂಗಿದೆ ಅಂದ್ರೆ, ಯಾಕಿಂದ ರೀಸನ್ ಯಾಕೆ ಹೇಳ್ತೀನಿ, ಅವರು ಒಂದು ನಾನು ಆಕ್ಚುಲಿ ಒಂದು ದೊಡ್ಡ ಶ್ರೀಮಂತ ಕುಟುಂಬದಿಂದ ಬಂದವನು. ಆದ್ರೆ ಏನಾಯ್ತು ನನ್ಗೆ ಗೊತ್ತಿಲ್ಲ, ಅಷ್ಟು ಬುದ್ಧಿ ಇರಲಿಲ್ಲ. ನಾನು 6ನೇ ತರಗತಿ ಇದ್ದಾಗ ಎಲ್ಲ ಉಲ್ಟಾ ಆಗೋಯ್ತು, ದೊಡ್ಡ ಕುಟುಂಬ ಹೊಡೆದೋಗಿ, ಅಂದ್ರೆ 10 ರೂಪಾಯಿಗೂ ಕಷ್ಟ ಕೊಡೋ ಪರಿಸ್ಥಿತಿನ ನಾನು ನೋಡಿದ್ದೀನಿ. ನಮ್ಮ ತಂದೆ, ನಾನು ಒಂದು ದೊಡ್ಡ ಶ್ರೀಮಂತಿಕೆಯನ್ನು ಹುಟ್ಟಿದಾಗ ನೋಡಿದ್ದೀನಿ, ಯಾಕಂದ್ರೆ ಬರ್ಡೇ ಪಾರ್ಟಿ ಅಂತ ಅನ್ಬೇಕು ಇಷ್ಟೊಂದು ಜನ ಮನೆಯಲ್ಲಿ. ಬಟ್ ಅದಾದ ನಂತರ ಅದೇ ಸಡನ್ ಚೇಂಜ್ ಅಂತಾರಲ್ಲ, ಸ್ಟೆಪ್ ಬೈ ಸ್ಟೆಪ್ ಕೆಳಗೆ ಬೀಳೋದು ಬೇರೆ, ಸಡನ್ ಉಲ್ಟಾಗೋದು ತಿರುಗಿ ಹೋಗುತ್ತಲ್ಲ, ಭೂಮಿ ತಿರುಗಿತ್ತಂತಾರಲ್ಲ ಆ ಟೈಪಲ್ಲಿ. ಪೂರ್ತಿ ಮನೆಯಲ್ಲಿ
ಎಲ್ಲ ಸಂಬಂಧಿಕರು ದೂರ ಆಗೋದು, ತಂದೆ ತಾಯಿ ಒಬ್ಬರೇ ಆಗೋದು, ಅದನ್ನೆಲ್ಲ ನೋಡಿದ್ದೀನಿ ನಾನು. ಅವ್ರನ್ನ ಬಿಟ್ಟು ಯಾರು ನಾವು ಕಟ್ಟಿದ್ರೆ ಎಲ್ಲರೂ ಇರ್ತಾರೆ. ಹಾ, ಸೊ ಅಲ್ಲಿ ಅವರ ಒಂದು ಹೋರಾಟವನ್ನು ನೋಡಿದ್ದೀನಿ ನಾನು, ತಂದೆ ನನ್ನ ತಂದೆಯವರ ಹೋರಾಟವನ್ನು. ಸೊ ಅವ್ರ ಜೊತೆಗೆ ನಾನು ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. 6ನೇ ಕ್ಲಾಸಿಂದನೇ ಅವರಿಗೆ ನಾನು ಜೊತೆ ನಿಂತಿದ್ದೇನೆ. ಸೊ ಆ ಒಂದು ಅವರ ಹೋರಾಟ, ಆ ಹೋರಾಟಕ್ಕೆ ನಮ್ಮ ತಾಯಿಯವರ ಒಂದು ಸಪೋರ್ಟ್ ಏನಿದೆ ಅಲ್ಲ, ಅದನ್ನ ನೋಡಿ ನಾನು ಕಲ್ತಿರೋದು ಸರ್, ಅಷ್ಟೇ, ಮತ್ತೇನಿಲ್ಲ. ಯಾಕಂದ್ರೆ ಅವ್ರು ಇವಾಗಾದ್ರೂ ಅವರು ಮನೇಲಿ ಆರಾಮ ಇರುವಂತಂದ್ರೆ ಕೇಳಲ್ಲ ಸರ್, ಅವರು ಇವಾಗಾದ್ರೂ ಕೆಲಸ ಮಾಡ್ತಾ ಇದಾರೆ. ಯಾಕಂದ್ರೆ ಅವ್ರು ಹಂಗೆ ಸರ್, ಅದು ಆ ಹೋರಾಟ ಏನಿದೆಯಲ್ಲ, ಒಂದು ಬಡತನದಿಂದ ಹೊರಗಡೆ ತರಬೇಕು ಆ ಕುಟುಂಬನ ಅಂದಾಗ ನಾ, ಯಾಕಂದ್ರೆ ನಾನು ಬಹಳ ಕಣ್ಣಾರಿ ನೋಡಿದ್ದೀನಿ ಆ ಒಂದು ಅವರ ಹೋರಾಟವನ್ನ, ಅವರ ಶ್ರಮವನ್ನ. ಸೊ ಅದೇ ಒಂದು ನನಗೆ ಸ್ಫೂರ್ತಿ ಸರ್. ಇವಾಗ ನೀವಿಷ್ಟು ದುಡಿದು ಈ ತರ ಎಲ್ಲ ಒಂದು ಆ ಬಡತನದ ಹಿನ್ನೆಲೆಯನ್ನು ಕಂಡು ಬೆಂಗಳೂರಿಗೆ ಬಂದ ಮಗ ಸಿನಿಮಾಕ್ಕೆ ದೊಡ್ಡ ದುಡ್ಡ ದುಡ್ಡನ್ನು ಹಾಕ್ತಾನೆ, ಅದು ಏನು 1000 ಗಟ್ಟಲೆ ಅಲ್ಲ, ಅದು ಆಯ್ತಾ, ಅದು ಬಹಳ ದೊಡ್ಡ ಮೊತ್ತ. ಈ ರಿಸ್ಕ್ ಅನ್ನ ನೀವು ತಗೊಂಡದ್ದು ಸಿನಿಮಾ ಮಾಡಿದ್ಮೇಲೆ ಅವ್ರಿಗೆ ಗೊತ್ತಾಯ್ತು ಅಂತ ಹೇಳಿದ್ರಿ, ತಂದೆಯ ಪ್ರತಿಕ್ರಿಯೆ ಹೇಗಿತ್ತು?